ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ರಜನಿ ಪಿ ಅಂತ. ನಾನು ಉಪನಿರ್ದೇಶಕಿ ಮಾನಸಿಕ ಆರೋಗ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಈ ದಿವಸ ಎಲ್ಲರೂ ನೀವು ನೋಡ್ತಾ ಇರ್ಬೋದು, ಎಲ್ಲಿ ನೋಡಿದ್ರೇನು ಟಿ ವಿ ಹಾಕಿದ್ರೆ ಕೊರೋನಾ, ವಾಟ್ಸಪ್ ನೋಡಿದ್ರೆ ಕೊರೋನಾ, ಫೇಸ್ಬುಕ್ ನೋಡಿದ್ರೆ ಕೊರೋನಾ, ಮನುಷ್ಯರನ್ನ ಮಾತಾಡಿಸಿದ್ರೆ ಕೊರೋನಾ. ಈ ಒಂಥರ ಕರೋನಾ ಯುಗ ಆಗಿಬಿಟ್ಟಿದೆ. ಈ ಕರೋನಾ ಯುಗದಲ್ಲಿ ನಮ್ಮ ಮಾನಸಿಕ ಸ್ವಾಸ್ಥ್ಯವನ್ನು ಹೇಗಪ್ಪ ಕಾಪಾಡ್ಕೊಳ್ಳೋದು ಅಂತ ಒಂದು ಸ್ವಲ್ಪ ನೋಡೋಣ ನಮ್ಮ ಜರ್ನಿ. ಸೊ ಏನು ಮಾನಸಿಕ ಆರೋಗ್ಯ ಅಂದರೆ ಏನು? ಫಸ್ಟು ಮಾನಸಿಕ ಆರೋಗ್ಯವಾದ, ಮಾನಸಿಕವಾಗಿ ಆರೋಗ್ಯವಾದ ಒಬ್ಬ ವ್ಯಕ್ತಿಯ ಸ್ಥಿತಿ ಹೇಗಿರುತ್ತೆ? ಈ ಮಾನಸಿಕವಾಗಿ ಆರೋಗ್ಯವಾಗಿರೋ ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ ಅಂದರೆ, ತನ್ನ ವೈಯಕ್ತಿಕ ಶಕ್ತಿ ಸಾಮರ್ಥ್ಯದ ಬಗ್ಗೆ ಅರಿವು ಹೊಂದಿರ್ತಾನೆ, ಮತ್ತು ದಿನನಿತ್ಯದ ಜೀವನದ ಒತ್ತಡಗಳನ್ನು ನಿರ್ವಹಿಸೋದಕ್ಕೆ ಒಂದು ಅವನಿಗೆ ನಿಭಾಯಿಸೋದಕ್ಕೆ ಶಕ್ತಿ ಇರುತ್ತೆ, ಮತ್ತು ನಿರ್ದಿಷ್ಟವಾದ ವೃತ್ತಿಯನ್ನು ಮಾಡೋ ಮತ್ತು ಸಮಾಜದ ಏಳಿಗೆಗಾಗಿ ಮತ್ತು ಒಳಿತಿಗಾಗಿ ಏನು ಮಾಡಬೇಕು, ಸಮಾಜಕ್ಕೆ ನಾವು ಕಾಂಟ್ರಿಬ್ಯೂಟ್ ಮಾಡೋ ಒಂದು ಪರಿಸ್ಥಿತಿಯಲ್ಲಿ ಇರಬೇಕು, ಆಗ ಒಬ್ಬ ಮನುಷ್ಯನನ್ನು ನಾವು ಮಾನಸಿಕವಾಗಿ ಸ್ವಾಸ್ಥ್ಯವಾಗಿ ಇದ್ದಾನೆ ಅಂತ ಹೇಳಬಹುದು. ಸೊ ಮಾನಸಿಕ ಕಾಯಿಲೆ ಅಂದರೆ ಏನು ಹಾಗಾದರೆ? ಸೊ ಮಾನಸಿಕ ಕಾಯಿಲೆ ಅಂದರೆ ಒಂದು ಮನುಷ್ಯನ ಭಾವನೆಗಳು, ಆಲೋಚನೆಗಳು, ನಡೆನುಡಿಗಳು, ವರ್ತನೆಗಳು, ಇದರಲ್ಲಿ ಬದಲಾವಣೆಗಳು ಕಂಡಾಗ ನಾವು ಆತನನ್ನು ಬಂದು ಮಾನಸಿಕವಾಗಿ ಒಂದು ಸಮಸ್ಯೆ ಇದೆ ಅಂತ ಹೇಳ್ತೀವಿ. ಸೊ ಇನ್ನೊಂದು ಒಂದು ಕಾಮನ್ ಆಗಿ ಮಾನಸಿಕ ಸಮಸ್ಯೆಗಳು ಯಾವುದಿರಬಹುದು? ಒಂದು ಕೆಲವೇ ಮಾನಸಿಕ ಸಮಸ್ಯೆ, ಹಲವಾರು ಮಾನಸಿಕ ಸಮಸ್ಯೆಗಳಿದೆ, ಅದರಲ್ಲಿ ಕೆಲವನ್ನು ನೋಡೋಣ. ಅದರ ಲಕ್ಷಣಗಳೇನು, ಹೇಗೆ ಗುರುತಿಸ್ಬೋದು ಅಂತ ಬಹಳ ಸುಲಭ. ಡಾಕ್ಟ್ರೆ, ನಾವೇನು ಮನೋವೈದ್ಯರಾ ಅಥವಾ ಸೈಕಿಯಾಟ್ರಿಸ್ಟಾ? ನಮ್ಗೆ ಹೆಂಗೆ ಮಾನಸಿಕ ಕಾಯಿಲೆ ಗೊತ್ತಾಗುತ್ತೆ ಅಂತ ನೀವು ಕೇಳಬಹುದು. ನೋಡಿ, ಹಾರ್ಟ್ ಪ್ರಾಬ್ಲಮ್ ಇದ್ದರೆ ನಾವು ಸ್ಟೆಥೋಸ್ಕೋಪ್ ಇಟ್ಟು ಅದಕ್ಕೆ ಎಕೋ ಮಾಡಿ, ECG ಮಾಡಿ, ಸ್ಟೆಥೋಸ್ಕೋಪಲ್ಲಿ ಕೇಳಿ ಕಂಡುಹಿಡಿಬೇಕಾಗುತ್ತೆ. ಆದರೆ ಮಾನಸಿಕ ಸಮಸ್ಯೆಗಳನ್ನ ಬಹಳ ಸುಲಭವಾಗಿ ನೀವು ಕಂಡುಹಿಡಿಬಹುದು. ಉದಾಹರಣೆಗೆ ಖಿನ್ನತೆ ಮತ್ತು ಅದರ ಲಕ್ಷಣಗಳನ್ನ ನೋಡೋಣ. ಡಿಪ್ರೆಷನ್ ಅಂತ ಪ್ರತಿಯೊಬ್ಬರು ಯಾವಾಗಲೂ ಡಿಪ್ರೆಷನ್ ಬಗ್ಗೆ ಮಾತಾಡ್ತಾನೆ ಇರ್ತೀವಿ. ಖಿನ್ನತೆ ಒಂದು ಸಾಮಾನ್ಯವಾದ ಕಾಯಿಲೆ, ವಿಶ್ವಾದ್ಯಂತ ಇದು ಬಹಳಷ್ಟು ಜನರನ್ನ ಕಾಡುತ್ತೆ. ಹೇಗಪ್ಪ ಕಂಡುಹಿಡಿಯೋದು ಅಂದರೆ, ಅತಿಯಾದ ಒಂದು ಬೇಸರ, ಯಾವಾಗೂ ಬೇಜಾರು, ನಿರಾಸಕ್ತಿ, ಸುಸ್ತು, ಏಕಾಗ್ರತೆಯಲ್ಲಿ ಕೊರತೆ, ಡಾಕ್ಟರ್ ಕಾನ್ಸಂಟ್ರೇಟೇ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ, ಅತಿಯಾದ ಕಡಿಮೆ ನಿದ್ದೆ ಅಥವಾ ತುಂಬ ನಿದ್ದೆ ಮಾಡಿಬಿಡೋದು, ಹಸುವಾಗದೇ ಇರೋದು, ತೂಕ ಕಡಿಮೆ ಆಗೋದು, ಭವಿಷ್ಯದ ಕುರಿತು ನಿರಾಸೆ, ಅವರಿಗೆ ನಕಾರಾತ್ಮಕ ಚಿಂತೆಗಳು ಮತ್ತು ಆತ್ಮಹತ್ಯೆಯ ಆಲೋಚನೆ ಕೂಡ ಬರಬಹುದು. ಇದೆಲ್ಲ ಒಂದು 2 ವಾರ ಅಥವಾ ಅದಕ್ಕಿಂತ ಜಾಸ್ತಿ ಸಮಯ ಈ ರೀತಿ ಇದ್ದರೆ ಅದನ್ನು ಖಿನ್ನತೆ ಕಾಯಿಲೆ ಅಂತ ಹೇಳ್ತೀವಿ. ಆತಂಕದ ಕಾಯಿಲೆ, ಸೊ ಎಲ್ಲರೂ ಹೇಳ್ತಿರ್ತೀವಿ ಸ್ಟ್ರೆಸ್ಸು, ಆತಂಕ, ಟೆನ್ಷನ್ನು ಅಂತ ಹೇಳ್ಬಿಟ್ಟು. ಸೊ ಏನಪ್ಪ ಆತಂಕದ ಕಾಯಿಲೆ ಅಂದರೆ ಏನು, ಲಕ್ಷಣಗಳೇನು ಅಂದರೆ, ನಿರಂತರವಾಗಿ ಅತಿಯಾದ ಚಿಂತೆ, ಪ್ರತಿಯೊಂದಕ್ಕೂ ಚಿಂತೆ, ಬೆಳಿಗ್ಗೆ ಏಳೋದಕ್ಕೂ ಚಿಂತೆ, ಏನು ಮಾಡಲಿಕ್ಕೂ ಚಿಂತೆ, ನನಗೆ ಕೊರೋನಾ ಬಂದಿರಬಹುದಾ, ನನಗೆ ಕೆಮ್ಮಿದೆ, ಒಂಚೂರು ನೆಗಡಿ ಆಗೋಯ್ತು, ನನಗೇನೋ ಕೊರೋನಾ ಬಂದಿದೆಯಾ, ಸತ್ತೇ ಹೋಗ್ಬಿಡ್ತೀನಾ, ಅತಿಯಾದ ಚಡಪಡಿಕೆ, ಎದೆ ದಡ 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 ಹೊಡ್ಕೊಳ್ಳುತ್ತೆ ಅಂತ ಹೇಳ್ತಾರೆ, ಹೃದಯ ಬಡಿತ ಜಾಸ್ತಿಯಾಗಿ, ಉಸಿರಾಟ ಜಾಸ್ತಿಯಾಗಿ, ಉಸಿರಾಟದ ಒಂದು ಭಾವನೆಗಳು, ಎಷ್ಟು ತುಂಬ ಉಸಿರಾಟ ಜೋರು ಜೋರು ಆಡ್ತಾ ಇದ್ದೀನಿ, ಅಥವಾ ನಡ್ಕ ಶುರುವಾಗ್ಬಿಡೋದು, ತಲೆ ಸುತ್ತು ಶುರುವಾಗೋದು, ವಾಕರಿಕೆ, ಹೊಟ್ಟೆ ತೊಳ್ಸೋಕ್ಕೆ ಶುರುವಾಗೋದು, ಮೇಲೆ ಎಲ್ಲ ಕೈಕಾಲ ಜೋಮ್ ಹಿಡಿದು ಬಿಡೋದು. ಸೊ ಈ ರೀತಿ ಎಲ್ಲದಕ್ಕೂ ಚಡಪಡಿಕೆ, ಅದನ್ನು ಒಂದು ಸತತವಾಗಿ ಇದೇ ರೀತಿ ಇತ್ತು ಅಂದರೆ ಅದನ್ನು ಆತಂಕದ ಕಾಯಿಲೆ ಅಂತ ಹೇಳ್ತೀವಿ. ಮತ್ತು ಇನ್ನೊಂದು ಸಿವಿಯರ್ ಮೆಂಟಲ್ ಡಿಸಾರ್ಡರ್ ಅಂತ ಹೇಳ್ತೀವಿ, ಅಥವಾ ಚಿತ್ತ ವಿಕಲತೆ ಅಂತ ಹೇಳ್ತೀವಿ. ಏನು ಅಂದರೆ, ಇದು ಒಂದು 1% ಜನಕ್ಕೆ ಇರುತ್ತೆ ಅಷ್ಟೇ. ಸೊ ನಾವು ಏನು ಹೇಳ್ತೀವಿ, ಇವರಲ್ಲಿ ಡೆಲ್ಯೂಷನ್ಸ್ ಆ್ಯಂಡ್ ಹ್ಯಾಲುಸಿನೇಷನ್ಸ್ ಅಂತ ಹೇಳ್ತೀವಿ. ಒಂದು ಭ್ರಮೆಯ ಸ್ಥಿತಿಯಲ್ಲಿರ್ತಾರೆ, ಏನು ಯಾರೂ ಇರೋದಿಲ್ಲ, ಯಾವುದೇ ಮಾತುಗಳು ಯಾರನ್ನೂ ಆಡದೇ ಇದ್ದರೂ ಕೂಡ ಅಶರೀರವಾಗಿ ಮಾತುಗಳು ಕೇಳಿಸೋದು, ಎಲ್ಲಿ ಹೋಗ್ತಿದ್ಯಾ, ಏನು ಮಾಡ್ತಿದ್ಯಾ, ಆ ರೀತಿಯಾಗಿ ವಾಯ್ಸಸ್ ಕೇಳೋದು, ನೋಡಿದ್ರೆ ಜನಗಳೇ ಇರಲ್ಲ, ಈ ರೀತಿಯಾದ ವಿಚಿತ್ರ ಅನುಭವಗಳಾಗ್ತಾ ಇರೋದು, ಮತ್ತು ಯಾರೋ ನನ್ನ ಫಾಲೋ ಮಾಡ್ತಾ ಇದ್ದಾರೆ, ಯಾರೋ ಪಿತೂರಿ ಮಾಡ್ತಿದ್ದಾರೆ, ನನ್ನನ್ನು ಕೊಲೆ ಮಾಡಲಿಕ್ಕೆ ನೋಡ್ತಿದ್ದಾರೆ, ಈ ರೀತಿಯಾದ ತಪ್ಪು ನಂಬಿಕೆಗಳು, ಮತ್ತು ಅಸಹಜ ವರ್ತನೆ, ಅಸಹಜವಾದ ಮಾತುಗಳು, ಅಸಭ್ಯವಾದ ಮಾತುಗಳು, ಸೊ ಭಾವನೆಗಳಲ್ಲಿ ಅಡಚಣೆಗಳು, ಇದೆಲ್ಲ ಇತ್ತು ಅಂದರೆ, ಒಂದು ಅನುಮಾನ, ಸಂಶಯ ಈ ಥರ ಎಲ್ಲ ಇತ್ತು ಅಂದರೆ ಸೈಕೋಸಿಸ್ ಅಥವಾ ಸಿವಿಯರ್ ಮೆಂಟಲ್ ಡಿಸಾರ್ಡರ್ ಅಥವಾ ಚಿತ್ತವಿಕಲತೆ ಅಂತ ಹೇಳ್ತೀವಿ. ಸೊ ಇನ್ನೂ ಕೆಲವು ಕಾಯಿಲೆಗಳು ನೋಡಬೇಕು ಅಂದರೆ, ಬಹಳ ಮುಖ್ಯವಾದದ್ದು ನಮ್ಮನ್ನು ಕಾಡ್ತಾ ಇರೋದು ಅಂದರೆ ಈಗ ಆತ್ಮಹತ್ಯೆಯ ಸಮಸ್ಯೆ. ಆತ್ಮಹತ್ಯೆ ಹೇಗೆ ಅಂದರೆ, ಒಂದು ಆತ್ಮಹತ್ಯೆ ಆಯಿತು ಅಂದರೆ ಅದಕ್ಕೆ 20 ಪಟ್ಟು ಜನ ಆತ್ಮಹತ್ಯೆಯ ಒಂದು ಪ್ರಯತ್ನವನ್ನು ಮಾಡಿರ್ತಾರೆ ಅಂತ ಕೂಡ ಹೇಳ್ತಾರೆ. ಮತ್ತು ಇನ್ನೊಂದು ಮುಖ್ಯವಾಗಿ ಏನು ಗಮನಿಸಬೇಕು ಅಂದರೆ, ಸರಿಯಾದ ಮುನ್ನೆಚ್ಚರಿಕೆಯನ್ನು ವಹಿಸಿದರೆ ಆತ್ಮಹತ್ಯೆಗಳನ್ನು ನಾವು ತಡೆಗಟ್ಟಬಹುದು ಅನ್ನೋದು ಇಂಪಾರ್ಟೆಂಟ್ ವಿಚಾರ ನಮಗೆಲ್ಲರಿಗೂ. ಸಾಮಾನ್ಯವಾಗಿ ಕೆಲವು ತಪ್ಪು ನಂಬಿಕೆಗಳಿದೆ ಜನಗಳಲ್ಲಿ ಆತ್ಮಹತ್ಯೆಯ ಬಗ್ಗೆ. ಏನು ಅಂದರೆ, ಆತ್ಮಹತ್ಯೆಯ ಬಗ್ಗೆ ಮಾತಾಡೋರು ಅದನ್ನು ನಿಜವಾಗ್ಲೂ ಮಾಡೋದಿಲ್ಲ, ಆತ್ಮಹತ್ಯೆ ಪ್ರಯತ್ನ ಯಾರಾದರೂ ಹುಚ್ಚತನ ಅಷ್ಟೇ, ಇದನ್ನ ಯಾಕಪ್ಪ ಮಾಡ್ತಾರೆ. ಮತ್ತು ವ್ಯಕ್ತಿ ಆತ್ಮಹತ್ಯೆಗೆ ನಿರ್ಧಾರ ಮಾಡಿಬಿಟ್ರೆ ಅದನ್ನು ನಿಲ್ಲಿಸೋದೇ ಇಲ್ಲ,
ಆತ್ಮಹತ್ಯೆ ಮಾಡೋರು ಜನ ಸಹಾಯ ಪಡೆಯೋದಿಲ್ಲ. ಅವರು ಆತ್ಮಹತ್ಯೆ ಬಗ್ಗೆ ಮಾತೇ ಆಡಬಾರ್ದು, ವಿಚಾರಿಸ್ಲೇಬಾರ್ದು. ಅದರಿಂದ ನಾವು ಅವ್ರ ತಲೆಗೊಂದು ವಿಚಾರ ಹಾಕ್ದಂಗಾಗತ್ತೆ, ಮತ್ತು ಆತ್ಮಹತ್ಯೆ ಅನುವಂಶೀಯವಾಗಿ ಬರುತ್ತೆ. ಇವೆಲ್ಲ ಒಂದು ತಪ್ಪು ನಂಬಿಕೆಗಳು ಜನರಲ್ಲಿ ಇರೋದು. ಮತ್ತು ಎಚ್ಚರಿಕೆ ಲಕ್ಷಣಗಳೇನು, ಹೇಗೆ ಕಂಡುಹಿಡಿಯೋದು ಒಬ್ಬರು ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾರೇನೋ ನಾವು ಕೇರ್ಫುಲ್ ಆಗಿರೋದಕ್ಕೆ ಅಂತ ಕೇಳಿದ್ರೆ, ನೀವು ಆತ್ಮಹತ್ಯೆ ಬಗ್ಗೆ ಮಾತಾಡೋದು ಹತಾಶೆಯಿಂದ ಇರೋದು, ಅಸಹಾಯಕತೆಯಿಂದ ಇರೋದು, ಅಯ್ಯೋ ಇದ್ದು ಪ್ರಯೋಜನ ಇಲ್ಲಪ್ಪ, ನಾನು ಸತೋಗ್ಬಿಡ್ಬೇಕು, ಇರೋದಿಲ್ಲ ನಾನು. ಸೊ ಇದ್ದಕ್ಕಿದ್ದಂಗೆ ಕಾಮ್ ಆಗಿಬಿಡೋದು, ಚೆನ್ನಾಗಿ ಮಾತಾಡ್ಕೊಂಡಿದ್ದವರು ಫುಲ್ಲು ಕಾಮ್ ಆಗಿಬಿಡೋದು. ಮತ್ತು ಕಾಳಜಿ ವಹಿಸ್ತಾ ಇರ್ತೀವಿ, ಏನಪ್ಪ ಊಟ ಬೇಕಾ, ತಿಂಡಿ ಬೇಕಾ, ಇನ್ನೊಂದು ಬೇಕಾ, ಅದ್ರ ಬಗ್ಗೆ ಏನೂ ರೆಸ್ಪಾಂಡೇ ಮಾಡೋದಿಲ್ಲ. ಆಮೇಲೆ ಯಾರನ್ನೂ ಭೇಟಿನೇ ಮಾಡಿರಲ್ಲ, ಅವ್ರನ್ನ ಹೋಗಿ ಭೇಟಿ ಮಾಡಿಬಿಡೋದು ಸಡನ್ನಾಗಿ. ಮತ್ತು ಮಾತ್ರೆಗಳನ್ನ ಸಂಗ್ರಹಿಸಿ ಇಟ್ಕೊಳ್ಳೋದು, ಮತ್ತು ಏನಾದರೂ ಶಸ್ತ್ರಾಸ್ತ್ರಗಳನ್ನ ರೀಸೆಂಟಾಗಿ ನೋಡ್ತಾ ಇದ್ವಿ, ಸುಮಾರು ಜನ ಶಸ್ತ್ರಾಸ್ತ್ರಗಳನ್ನ ಗನ್ ಲೈಸೆನ್ಸಸ್ಸನ್ನೆಲ್ಲ ಪಡ್ಕೊಂಡು ಇಟ್ಕೋತಿದ್ದಾರೆ, ಇನ್ನೂ ಯಾವುದೋ ರೀತಿಗಳು. ಮತ್ತು ವೈದ್ಯರು ಏನೇನು ಕೊಟ್ಟಿರ್ತಾರೆ, ಲೈಕ್ ಹೈಪರ್ ಟೆನ್ಷನ್ ಇರ್ಬೋದು, ಡಯಾಬಿಟೀಸ್ ಇರಬಹುದು, ಇನ್ನೊಂದು ಕಾಯಿಲೆಗಳಿರ್ಬೋದು, ಮಾನಸಿಕ ತೊಂದರೆಗಳಿದಿರ್ಬೋದು, ಆ ಮಾತ್ರೆಗಳನ್ನು ಅನುಸರಣೆಯಾಗಿ ತಗೊಳ್ಳೋದನ್ನ ನಿರಾಕರಿಸೋದು, ಹೀಗೆ ಹಲವಾರು ರೀತಿಯಾಗಿ ಕುರುಹುಗಳನ್ನು, ಚಿಹ್ನೆಗಳನ್ನು ನಾವು ಗುರುತಿಸ್ಬೋದು ಆತ್ಮಹತ್ಯೆ ಮಾಡೋಕ್ಕೆ ಹೋಗ್ತಾ ಇದ್ದಾರೆ ಅಂತಂದರೆ. ಸೊ ಇದೆಲ್ಲ ಬಹಳ ಇಂಪಾರ್ಟೆಂಟು. ನಾವು ಜೊತೇಲಿರೋರು, ಕಲೀಗ್ಸು, ಮನೇಲಿರೋರು, ಸಹೋದ್ಯೋಗಿಗಳು ಈ ಕುರುಹುಗಳನ್ನ ಸ್ವಲ್ಪ ಗಮನವಾಗಿ ನೋಡಿದ್ರೆ ನಾವು ಆತ್ಮಹತ್ಯೆಗಳನ್ನ ಖಂಡಿತವಾಗೂ ತಡೆಗಟ್ಟಬಹುದು. ಆತ್ಮಹತ್ಯೆ ಮಾಡ್ಕೋತೀನಿ ಅಂತ ಹೇಳ್ತಿದ್ರೆ ನಾನೊಂದು ಉದಾಹರಣೆ ಕೊಡ್ತೀನಿ. ಮುಂಚೆ ನಾನು ಕೆಲಸ ಮಾಡ್ತಾ ಇರೋ ಜಾಗದಲ್ಲಿ ಒಂದು ಸರಿ ಒಬ್ಬ ಬಂದ. ನಾನು ಆ್ಯಕ್ಚುಲಿ ಕೆಲಸ ಮಾಡ್ತಾ ಇದ್ದಿದ್ದು ಪ್ರಿಸನ್ನಲ್ಲಿ. ಅಲ್ಲಿ ಒಬ್ಬ ಬಂದುಬಿಟ್ಟು, ಮೇಡಮ್ ನನಗೆ ತುಂಬ ಜೀವನ ಬೇಸರ ಆಗಿಬಿಟ್ಟಿದೆ, ನಾನು ಆತ್ಮಹತ್ಯೆ ಮಾಡ್ಕೋತೀನಿ. ಆಮೇಲೆ ಆಯ್ತಪ್ಪ ಏನು, ಏನು ಕಷ್ಟ ನಿನಗೆ ಅಂತ ಕೇಳಿದಾಗ, ನೀವೇನೂ ಮಾತಾಡಬೇಡಿ ನನಗೆ, ನಾನು ಈಗ ಹೋಗಿ ಆತ್ಮಹತ್ಯೆ ಮಾಡ್ಕೋತೀನಿ. ಸೊ ಆವಾಗ, ಏನಪ್ಪ ನಿನ್ನ ಜೀವನ ಇಷ್ಟೇನಾ, ಏನಕ್ಕೆ ಆತ್ಮಹತ್ಯೆ ಮಾಡ್ಕೋತಿದ್ಯಾ, ನಿಂದೇನು ತೊಂದರೆ, ಈ ರೀತಿ ಒಂದು ಅರ್ಧ ಗಂಟೆ ಮಾತಾಡಿದಾಗ ಆತನಿಗೆ ಬಹಳಷ್ಟು ಆ ಆಲೋಚನೆ ಬಂತು, ಇಲ್ಲ ಇಲ್ಲ ನನ್ನ ಜೀವನ ಬಹಳ ಅಮೂಲ್ಯ. ಸೊ ಅದೇ ರೀತಿ ರೀಸೆಂಟಾಗಿ ಒಬ್ಬರು ಈ ಥರ ಕೋವಿಡ್ ಪಾಸಿಟಿವ್ ಇದ್ದವರು ಕೂಡ, ಅಯ್ಯೋ ನನ್ನ ಕೈಲಿ ಆಗ್ತಾನೇ ಇಲ್ಲ ಈ ತೊಂದರೆಗಳು, ಈ ಅಡ್ಮಿಷನ್ನು, ಈ ಐಸೋಲೇಷನ್ನು ನನ್ನ ಕೈಲಿ ಆಗೋದೇ ಇಲ್ಲ ಅಂತ ಒಂದು ಮಾತುಗಳು ಬರ್ತಾಯಿತ್ತು. ಆಗ ಏನು, ಯಾವ ರೀತಿ ಅವರನ್ನು ಆಚೆ ತಂದ್ವಿ ಅಂದರೆ, ಒಂದು ಆಪ್ತ ಸಮಾಲೋಚನೆ, ಮತ್ತು ಅವರ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳೋದು, ಏನಾಗ್ತಿದೆ ಅಂತ ಒಂದು ವಿವರಣೆ ಕೇಳೋದು, ಅವ್ರಿಗೆ ಧೈರ್ಯ ತುಂಬೋದು, ಮತ್ತು ಆರೋಗ್ಯಕರವಾದ ಬೇರೆಡೆ ಒಂದು ಗಮನವನ್ನು ಹರಿಸ್ಲಿಕ್ಕೆ ಅವ್ರಿಗೆ ಹೇಳ್ಕೊಡೋದು, ಒಂದು ಯೋಗ ಮಾಡಿ, ವಾಕಿಂಗ್ ಮಾಡಿ, ಇದ್ದ ಆಸ್ಪತ್ರೆಯಲ್ಲೇ ವಾಕಿಂಗ್ ಶುರು ಮಾಡಿ, ಬೆಳಿಗ್ಗೆ ಹೊತ್ತು ಮಲ್ಕೋಬೇಡಿ, ಸಂಜೆ ಮಾತ್ರ ಅಥವಾ ರಾತ್ರಿ ಮೇಲೆ ಮಲ್ಕೊಳ್ಳಿ, ನಿಮ್ಮ ಇಷ್ಟವಾದವ್ರ ಜೊತೆ ಮಾತಾಡಿ. ಸೊ ಈ ರೀತಿಯಾಗಿ ಎಲ್ಲ ಸಲಹೆಗಳನ್ನ ಕೊಟ್ಟ ಮೇಲೆ ಅವರಿಗೆ ಬಹಳಷ್ಟು ಧೈರ್ಯ ಬಂದು ಯಾವುದೇ ರೀತಿ ನಕಾರಾತ್ಮಕ ಯೋಚನೆಗಳು ಕಡಿಮೆ ಆದವು. ಮತ್ತು ಇನ್ನೊಂದು, ಮೀಡಿಯಾದಲ್ಲಿ ನಾವು ನೋಡ್ತಾ ಇರ್ಬೋದು ಬಹಳಷ್ಟು ದಿವಸದಿಂದ ಮದ್ಯಪಾನ ಸಿಗದಿರಾ ಆತ್ಮಹತ್ಯೆಗೆ ಪ್ರಯತ್ನ ಮಾಡಿದ್ದಾರೆ ಎಷ್ಟೊಂದು ಜನ, ಅಥವಾ ಮತ್ತೆ ಆತ್ಮಹತ್ಯೆಗಳು ಆಗಿ ಹೋಗಿದೆ ಅಂತ ಹೇಳ್ಬಿಟ್ಟು. ಈ ಮದ್ಯಪಾನ ಚಟ ಬಂದು ಏನಾಗುತ್ತೆ, ಈ ಮದ್ಯಪಾನವು ಬಂದು ನರಮಂಡಲದ ಮೇಲೆ ಪರಿಣಾಮ ಬೀರುತ್ತೆ. ಮತ್ತು ಹಾಗೆ ದೀರ್ಘಕಾಲ ಉಪಯೋಗಿಸಿದ್ರೆ ಮೆದುಳಿನಲ್ಲಿ ಕೂಡ ರಾಸಾಯನಿಕ ಬದಲಾವಣೆಗಳು ಆಗುತ್ತೆ. ಈ ದುಶ್ಚಟದ ಲಕ್ಷಣಗಳೇನು ಅಂದರೆ, ಹೆಚ್ಚೆಚ್ಚು ಮದ್ಯನ ಬಳಸೋದು, ಮತ್ತು ಮದ್ಯ ಸೇಮ್ ಒಂದು ಕಿಕ್ ಸಿಗಲಿಕ್ಕೆ ಜಾಸ್ತಿ ಮಾಡ್ಕೊಂಡು ಹೋಗೋದು, ಮತ್ತೆ ಮತ್ತೆ ಬಳಸಿದ್ರೆ ಕೂಡ ಅವರಿಗೆ ಆ ಕಿಕ್ಕು ಬರಲಿಕ್ಕೆ ಜಾಸ್ತಿ ಸಮಯ ತೊಗೊಳ್ಳೋದು, ಏನೇ ರೆಸ್ಪಾನ್ಸಿಬಿಲಿಟೀಸ್ ಇರಲಿ ಅದನ್ನೆಲ್ಲ ಮರೆತುಬಿಟ್ಟು ಬರೀ ಮದ್ಯದ ಬಗ್ಗೆನೇ ಸೆಳೆತ ಜಾಸ್ತಿ ಮಾಡ್ಕೊಳ್ಳೋದು, ಮನೆಯಲ್ಲಿ ಏನೋ ಒಂದು ಫಂಕ್ಷನ್ ಇರುತ್ತೆ, ಇನ್ನೊಂದು ಇರುತ್ತೆ, ಯಾರಿಗೋ ಹುಷಾರಿಲ್ಲ, ಅದ್ರ ಬಗ್ಗೆ ಎಲ್ಲ ಚಿಂತೆನೇ ಇಲ್ಲ. ಸೊ ಈ ರೀತಿ ಹೆಚ್ಚು ಹೆಚ್ಚು ಮದ್ಯೆಯನ್ನು ಬಳಸ್ಕೊಂಡು ಹೋಗ್ತಾರೆ. ಮತ್ತು ಹಿಂತೆಗಿ, ವಿತ್ಡ್ರಾಲ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ. ಈಗ ರೀಸೆಂಟಾಗಿ ಲಾಕ್ಡೌನ್ ಆಗಿದೆ, ಕುಡಿಯೋ ಪ್ರಮಾಣ ಕಡಿಮೆ ಆಗಿರುತ್ತೆ ಅಥವಾ ಕುಡಿತ ನಿಂತು ಹೋಗಿರುತ್ತೆ, ಆವಾಗ ಹೇಗೆ ಕಂಡುಹಿಡಿಯೋದು ಮನೆಯವರೆಲ್ಲ ಅಥವಾ ಕುಡಿಯೋರು ಅಂತ ಹೇಳಿದರೆ, ಕೈಗಳು ನಡ್ಕ ಸ್ಟಾರ್ಟ್ ಆಗೋದು, ನಿದ್ರೆ ಕಡಿಮೆ ಆಗೋದು, ಮತ್ತು ವಾಂತಿಗೆ ಬರೋಕ್ಕೆ ಶುರುವಾಗೋದು, ಹೆಚ್ಚಿನ ಎದೆ ಡಬಡಬಡವ ಹೊಡ್ಕೊಳ್ಳೋಕ್ಕೆ ಶುರುವಾಗೋದು, ಹಸಿವು ಕಡಿಮೆ ಆಗೋದು, ಬೆವರಕ್ಕೆ ಸ್ಟಾರ್ಟ್ ಮಾಡೋದು, ಮತ್ತು ಜ್ವರ ಬಂದಂಗೆ ಆಗೋದು, ರಕ್ತದೊತ್ತಡ ಜಾಸ್ತಿ ಆಗೋದು, ಆತಂಕ, ಖಿನ್ನತೆ, ಇನ್ನೂ ಜಾಸ್ತಿ ಅಂತ ಹೇಳಿದ್ರೆ ಫಿಟ್ಸ್ ಬರಬಹುದು, ಅದಕ್ಕೂ ಜಾಸ್ತಿ ಬಿಟ್ಟರೆ ಡಿಲೀರಿಯಂ ಟ್ರೆಮನ್ಸ್ ಅಂತ ಹೇಳ್ತೀವಿ, ಒಂದು ಕನ್ಫ್ಯೂಷನ್ ಸ್ಟೇಟು, ಬೆಳಿಗ್ಗೆ ಏನು ಮಧ್ಯಾಹ್ನ ಏನು ಗೊತ್ತಾಗೋದಿಲ್ಲ, ಮತ್ತು ಮೈ ಮೇಲೆಲ್ಲ ಬಗ್ಸ್ ಓಡಾಡ್ತಿದೆ, ಯಾವುದೋ ಹಾವು ಕಾಣಿಸ್ತಾ ಇದೆ, ಕಾಣಿಸ್ದೇ ಇರೋ ವಿಷಯಗಳೆಲ್ಲ ಕಾಣಿ ಅವರು ಹೋಗಿ ಮೇಲಿಂದ ಜಂಪ್ ಮಾಡಿಬಿಡ್ಬೋದು. ಈ ರೀತಿಯಾದ ಎಲ್ಲ ಸಮಸ್ಯೆಗಳು ಆಲ್ಕೋಹಾಲ್ ವಿಡ್ರಾಯಲಲ್ಲಿ ಆಗುತ್ತೆ. ಮತ್ತು ಆಲ್ಕೋಹಾಲ್ ಜೊತೆಗೆ ನಾವು ನೋಡಿದಂಗೆ ಸಾಕಷ್ಟು ಸಾಮಾಜಿಕ ಸಮಸ್ಯೆಗಳು, ಕುಟುಂಬ ಸಮಸ್ಯೆಗಳು, ವೃತ್ತಿಪರ ಸಮಸ್ಯೆಗಳು ಸುಮಾರಿದೆ. ಈ ಲಾಕ್ಡೌನನ್ನು ಬಳಸ್ಕೊಂಡು ನನ್ನ ಒಂದು ಸಲಹೆ ಏನು ಅಂದರೆ,
ಲಾಕ್ಡೌನ್ ಸಮಯನ ನಾವು ಚೆನ್ನಾಗಿ ಬಳಸ್ಕೊಂಡು ಇದನ್ನು ಆಲ್ಕೋಹಾಲನ್ನು ಅಥವಾ ಮದ್ಯಪಾನವನ್ನು ಬಿಡಲಿಕ್ಕೆ ನಾವು ಒಂದು ಸದುಪಯೋಗ ಮಾಡ್ಕೋಬಹುದು. ಏನಂದರೆ ಮೊನ್ನೆನೂ ಒಬ್ಬರು ಕಾಲರ್ ಕಾಲ್ ಮಾಡಿದರು, ಮೇಡಮ್ 10 ದಿವಸ ಆಗಿದೆ ನಾನು ಆಲ್ಕೋಹಾಲ್ ಬಿಟ್ಬಿಟ್ಟಿದ್ದೀನಿ, ನನಗೇನು ಅಂಥ ವಿಡ್ರಾಲ್ ಸಿಂಪ್ಟಮ್ಸ್ ಇಲ್ಲ, ಸಣ್ಣದಾಗಿ ಕೈಕಾಲು ನಡ್ಕ ಬರ್ತಾಯಿತ್ತು ಬಟ್ ನಾನು ಮ್ಯಾನೇಜ್ ಮಾಡ್ಕೊಂಡಿದ್ದೀನಿ ಅಂತ. ಸೊ ಅಂಥವ್ರಿಗೆ ನಾವು ರಿಯಲಿ ಕಂಗ್ರ್ಯಾಚುಲೇಟ್ ಮಾಡ್ತೀನಿ. ಬಟ್ ಬಹಳಷ್ಟು ತುಂಬ ತೊಂದರೆ ಆಗಿರೋರಿಗೆ ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಹೋಗ್ಬೋದು, ಹತ್ತಿರದ ಮನೋವೈದ್ಯರನ್ನು ಕಾಣಬಹುದು, ಹತ್ತಿರದ ಮೆಡಿಕಲ್ ಕಾಲೇಜಸ್ಗೆ ಹೋಗಿ ಟ್ರೀಟ್ಮೆಂಟ್ ತೊಗೋಬೋದು ವಿಡ್ರಾಲ್ ಸಿಂಪ್ಟಮ್ಸ್ಗೆ. ಇಲ್ಲಾಂದರೆ 104ಕ್ಕೆ ಕಾಲ್ ಮಾಡಿದ್ರೆ ಇಡೀ ರಾಜ್ಯದಲ್ಲಿ ನಾವು ರಾಜ್ಯಾದ್ಯಂತ ಆಯಾ ಇದಕ್ಕೆ ಡಿಸ್ಟಿಕ್ಟಿಗೆ ಸಂಬಂಧಪಟ್ಟಿದ ಸೈಕ್ಯಾಟ್ರಿಸ್ಟು ಮನೋವೈದ್ಯರ ಒಂದು ನಂಬರ್ಸ್ ಕೂಡ ಕೊಟ್ಟಿದ್ದೀವಿ. ನೀವು 104ಕ್ಕೆ ಫೋನ್ ಮಾಡಿದ್ರೆ ನಿಮ್ಮ ಜಿಲ್ಲೆಯ ಸೈಕ್ಯಾಟ್ರಿಸ್ಟ್ ನಂಬರ್ ಕೂಡ ಸಿಗುತ್ತೆ, ಅವರಿಗೆ ಫೋನ್ ಮಾಡಿ ನೀವು ಉಚಿತ ಆಪ್ತ ಸಮಾಲೋಚನೆ ಮತ್ತು ಟ್ರೀಟ್ಮೆಂಟ್ ಕೂಡ ಪಡಿಬಹುದು ಆಲ್ಕೋಹಾಲ್ ವಿಡ್ರಾಯಲ್ಗೆ. ಮತ್ತು ತಂಬಾಕು ಸೇವನೆಯಿಂದನೂ ಹಲವಾರು ತೊಂದರೆಗಳಾಗುತ್ತೆ ನಿಮಗೆ ಈಗಾಗಲೇ ಗೊತ್ತು. ಅದರಲ್ಲಿ 400 ವಿಷಕಾರಿ ಪದಾರ್ಥಗಳಿರುತ್ತೆ, ತಂಬಾಕು ಬಳಕೆಯಿಂದ ನಿಮಗೆ ಸಾಕಷ್ಟು ತೊಂದರೆಗಳಾಗುತ್ತೆ. ಕಿರಿಕಿರಿ ಆಗಬಹುದು, ಅಸಹನೆ ಆಗಬಹುದು, ಮತ್ತು ಖಿನ್ನತೆ ಬರಬಹುದು, ಡಿಪ್ರೆಷನ್ ಬರಬಹುದು, ಕಾನ್ಸಂಟ್ರೇಷನ್ ತೊಂದರೆಗಳಾಗಬಹುದು, ಮತ್ತು ಹೃದಯಾಘಾತ, ಪಾರ್ಶ್ವವಾಯು, ಬಿ ಪಿ ಬರಬಹುದು, ಕ್ಯಾನ್ಸರ್ ಬರಬಹುದು, ಉಸಿರಾಟದ ಕಾಯಿಲೆ ಬರಬಹುದು. ಸೊ ಈ ತಂಬಾಕನ್ನು ಕೂಡ ಈ ಲಾಕ್ಡೌನ್ ಸಮಯದಲ್ಲಿ ಬಿಡೋದಕ್ಕೆ ಆಪ್ತ ಸಮಾಲೋಚನೆ ಮತ್ತು ಚಿಕಿತ್ಸೆಯನ್ನು ಪಡೆದು ಅಥವಾ ಹಾಗೇ ಬಿಡೋರು ಕೂಡ ಬಿಡಬಹುದು. ಸೊ ಇನ್ನೊಂದು, ಈ ಕರೋನಾ ಯುಗ ನಾನೇನು ಹೇಳ್ತಿದ್ದೆ, ಈ ವೈರಾಣು ಲೋಕಾದ್ಯಂತ ಹರಡ್ಬಿಟ್ಟಿದೆ, ಮತ್ತು ಈ ಅದಕ್ಕೂ ಮೀರಿ ಏನು ಹರಡ್ತಿದೆ ಅಂದರೆ ಇದ್ರ ಕುರಿತ ವದಂತಿಗಳು, ಮಾಹಿತಿಗಳು ಹಾಗೂ ಅವುಗಳನ್ನ ಹುಟ್ಟಾಕ್ತಿರೋ ಭಯ ಹಾಗೂ ಆತಂಕ, ಅನಿಶ್ಚಿತತೆ ಅಂದರೆ ಅನ್ಸರ್ಟೆಂಟಿ, ಏನಾಗುತ್ತೋ ಗೊತ್ತಿಲ್ಲ, ಹರಿದು ಬರ್ತಿರೋ ಮಾಹಿತಿಗಳ ಸುನಾಮಿನೇ ಆಗೋಗ್ಬಿಟ್ಟಿದೆ. ಜನಸ್ತೋಮ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ಪ್ರಭಾವ ಅಂತೂ ತುಂಬ ಬೀರ್ತಾ ಇದೆ. ಈಗಾಗಲೇ ಆತಂಕ, ಖಿನ್ನತೆ, ಗೀಳು ಮನೋರೋಗ ಅಥವಾ ಅಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್, ಈ ಎಲ್ಲ ತೊಂದರೆಗಳಿರೋರಿಗೆ ಈ ಆತಂಕ ಇನ್ನೂ ಕೂಡ ಜಾಸ್ತಿ ಆಗಬಹುದು, ಅಸಹಾಯಕತೆ ಇನ್ನೂ ಕೂಡ ಜಾಸ್ತಿಯಾಗಿ ಅವರಿಗೆ ಕುಗ್ಗೋ ತರಹ ಒಂದು ಪರಿಸ್ಥಿತಿ ಬರಬಹುದು. ಸೊ ನಾನೇನು ಹೇಳ್ತೀನಿ ಅಂದರೆ ಮಾಹಿತಿ ಸ್ವೀಕರಣೆ ಏನಿದೆ ಅದರಲ್ಲಿ ಒಂದು ಇತಿಮಿತಿ ಇರಬೇಕು, ಎಷ್ಟು ಬೇಕೋ ಅಷ್ಟು ಮಾಹಿತಿನ ಒಳತೆಕ್ಕೋಬೇಕು ನಾವು. ಇದನ್ನೆಲ್ಲ ಹೇಗೆ ನಿಭಾಯಿಸ್ಬೇಕು ಅಂದರೆ, ಸೊ ಒಂದು ನಿಯಮಿತ ಕಾಲನ ಇಟ್ಕೋಬೇಕು ಈ ಮಾಹಿತಿ ಸಂಗ್ರಹಣೆಗೆ. ಅಫ್ಕೋರ್ಸ್ ಮೀಡಿಯಾದವರು ಅವ್ರ ಕೆಲಸ ಅವ್ರು ಮಾಡ್ತಿರ್ತಾರೆ, ಬೆಳಗಿಂದ ಸಂಜೆ ತನಕ ಏನು ಗ್ಲೋಬಲ್ ಸಿನಾರಿಯೋ ಇದೆ, ಕರ್ನಾಟಕದ ಸಿನಾರಿಯೋ ಇದೆ, ಅದನ್ನು ಹೇಳ್ತಾ ಇರ್ತಾರೆ. ನಾವು ನಿಯಮಿತ ಕಾಲನ ಇಟ್ಕೊಂಡು ಬೆಳಗ್ಗೆ ಒಂದು 10 ನಿಮಿಷ, ಮಧ್ಯಾಹ್ನ ಒಂದು 10 ನಿಮಿಷ, ಸಾಯಂಕಾಲ 10 ನಿಮಿಷ ಏನಾಗ್ತಿದೆ ನೋಡ್ಕೋಬಹುದು. ಮತ್ತು ತಪ್ಪು ಮಾಹಿತಿ ವದಂತಿ ಸಾಕಷ್ಟು ತೇಲಾಡ್ತಿದೆ, ಅದರಿಂದ ಏನು ನಂಬಿಕೆಯಾದ ಒಂದು ಮಾಹಿತಿ ಇದೆ. ಈಗ ಕರ್ನಾಟಕ ಸರ್ಕಾರದಿಂದ ಮಾಹಿತಿ ಸಿಗ್ತಾ ಇದೆ ಪ್ರತಿ ದಿವಸ, ರಾಷ್ಟ್ರೀಯ ಆರೋಗ್ಯ ಅಭಿಯಾನದಿಂದ ಸಿಗ್ತಾ ಇದೆ, ರಾಷ್ಟ್ರೀಯ ಆರೋಗ್ಯ ಇಲಾಖೆಯಿಂದ, ಗೌರ್ಮೆಂಟ್ ಆಫ್ ಇಂಡಿಯಾಯಿಂದ, ICMRಯಿಂದ, ವಿಶ್ವ ಆರೋಗ್ಯ ಸಂಸ್ಥೆಯಿಂದ, ಇದೆಲ್ಲದರಿಂದ ಪ್ರತಿ ದಿವಸ ಮಾಹಿತಿ ಅಪ್ಡೇಟ್ ಆಗ್ತಿದೆ, ಅದನ್ನು ಮಾತ್ರ ನಂಬಬೇಕು. ಮತ್ತು ಈ ಸಾಮಾಜಿಕ ಜಾಲತಾಣದ ಸುಮಾರು ಜನ ನನಗೆ ಕಾಲ್ ಮಾಡ್ತಾರೆ, ಮೇಡಮ್ ವಾಟ್ಸಪ್ಪಲ್ಲಿ ಹೀಗೆ ಬಂದಿತ್ತು, ನಿಂಬೆಹಣ್ಣು ಡೈಲಿ ಉಪಯೋಗಿಸಿದ್ರೆ ಕೊರೋನಾ ಸತ್ತೋಗುತ್ತಂತೆ, ಪ್ರತಿ ದಿವಸ ಕುದಿಯೋ ನೀರು ಕುಡಿದ್ರೆ ಕೊರೋನಾಯಿಂದ ತಪ್ಪಿಸ್ಕೋಬೋದಂತೆ, ಸಾಕಷ್ಟು ಸಾಮಾಜಿಕ ಜಾಲತಾಣದಲ್ಲಿ ಇದರಿಂದ ಬರ್ತಾ ಇರುತ್ತೆ ಇನ್ಫಾರ್ಮೇಷನ್ನು. ಆ ವಾಟ್ಸಪ್ ಯೂನಿವರ್ಸಿಟಿ, ಫೇಸ್ಬುಕ್ಕಿಂದ ಕೂಡ ನಾವು ತಪ್ಪಿಸ್ಕೋಬೇಕಾಗುತ್ತೆ. ಇದಕ್ಕೆ ಸಂಬಂಧಿಸಿರೋ ಪದಗಳನ್ನ, ಕೊರೋನಾ ವೈರಾಣು ಸಂಬಂಧಿಸಿದ ಪದಗಳನ್ನ ಬೇಕಂದರೆ ಮ್ಯೂಟ್ ಮಾಡ್ಕೋಬೋದು ನೀವು, ಮತ್ತು ಟ್ವಿಟರ್ನಲ್ಲಿ ಕೀವರ್ಡ್ಸನ್ನು ಸ್ತಬ್ಧಗೊಳಿಸ್ಬಹುದು, ವಾಟ್ಸಪ್ಪಲ್ಲಿ ಕೆಲವು ಗುಂಪುಗಳನ್ನು ಸ್ತಬ್ಧಗೊಳಿಸ್ಬೋದು ನೀವು, ಮತ್ತು ಫೇಸ್ಬುಕ್ ಪೋಸ್ಟರ್ಸ್ಗಳನ್ನು ಅಡಗಿಡ್ಸ್ಕೊಡ್ಬೋದು, ಮತ್ತು ಬೇಡದೇ ಇರೋ ಅಧಿಕವಾದ ಮಾಹಿತಿಯಿಂದ ದೂರವಿರಬಹುದು. ಅದನ್ನು ಒಂದು ದೃಢ ನಿರ್ಧಾರ ಮಾಡಬೇಕು, ಅದರಿಂದ ನಮ್ಮ ಮನಸ್ವಾಸ್ಥ್ಯ ಕಾಪಾಡ್ಕೋಬಹುದು. ಮತ್ತು ಈ ಕೈ ತೊಳೆಯೋದು ಒಂದು ಏನಂದರೆ ಎಲ್ಲರೂ ಗೈಡ್ಲೈನ್ಸ್ ಕೊಟ್ಟಿರೋದು, ನಿಮ್ಮ ಸ್ವಚ್ಛತೆಯನ್ನು ನೀವು ಕಾಪಾಡ್ಕೋಬೇಕು. ಯಾಕಂದರೆ ಆ ಸ್ವಚ್ಛತೆ ಕಾಪಾಡ್ಕೊಳ್ದಿರಾ ನೀವು ಯಾವುದೇ ಒಂದು ಕಣ್ಣು ಮೂಗು ಬಾಯಿ ಮುಟ್ಟಿದ್ರೆ ನಿಮಗೆ ನೀವು ಕೊರೋನಾ ಸೋಂಕಿತರು ಓಡಾಡಿರೋ ಜಾಗದಲ್ಲಿ ಏನಾದರೂ ಮುಟ್ಟಿದ್ರೆ ಮಾಡಿದರೆ ಕೊರೋನಾ ಸೋಂಕು ಬರೋ ಸಾಧ್ಯತೆಗಳಿದೆ ಅಂತ ಹೇಳಿಬಿಟ್ಟು ಸ್ವಚ್ಛತೆಯಿಂದ ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ ಇರೋದು. ಆದರೆ ಗೀಳು ಕಾಯಿಲೆ ಇರೋರಿಗೆ ಇದ್ರ ಬಗ್ಗೆ ಒಂದು ಸ್ವಲ್ಪ ಗಮನ ಹರಿಸ್ಬೇಕು. ಏನು ಅಂದರೆ ಮುಂಚೆ ಏನು ಎಷ್ಟು ಕೈ ತೊಳಿತಿದ್ರು ಅಷ್ಟು ಕೈ ತೊಳೆದ್ರೆ ಸಾಕು, ಮತ್ತು ಊಟದ ಮುಂಚೆ ಕಣ್ಣು ಮೂಗು ಬಾಯಿ ಮುಟ್ಟೋಕ್ಕೆ ಮುಂಚೆ ಕೈಕಾಲು ತೊಳ್ಕೋಬೇಕು, ಎಸ್ಪೆಷಲಿ ಕೈ ತೊಳ್ಕೋಬೇಕು, ಮತ್ತು ಬೇರೆಯವರ ನಿಕಟ ಸಂಪರ್ಕದ ಬಳಿಕ ಕೈ ತೊಳ್ಕೋಬೇಕು. ಕಾಯಿಲೆ ಉಲ್ಬಣವಾಗ್ತಿದೆ, ಮುಂಚೆ ಇದ್ದಿದ್ದ ಮಾನಸಿಕ ಕಾಯಿಲೆ ಉಲ್ಬಣವಾಗ್ತಿದೆ, OCD ಅಥವಾ ಗೀಳು ಮನೋರೋಗ ಉಲ್ಬಣವಾಗ್ತಿದೆ, ಅಥವಾ ಆತಂಕದ ಕಾಯಿಲೆ ಉಲ್ಬಣವಾಗ್ತಿದೆ ಅಂದರೆ ಹತ್ತಿರದ ಮನೋವೈದ್ಯರನ್ನ ಖಂಡಿತವಾಗ್ಲೂ ಸಂಪರ್ಕ ಮಾಡ್ಕೋಬೇಕಾಗತ್ತೆ.
ಮತ್ತೆ ಜನರ ಜೊತೆ ಸಂಬಂಧ ಹೇಗೆ ಮಾಡಬೇಕು ಮೇಡಮ್? ಈಗ ಜನರ ನಿಕಟ ಸಂಪರ್ಕ ಈ ಸಮಯದಲ್ಲಿ ಒಳ್ಳೆಯದಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಹಂಗಂದ ಮಾತ್ರಕ್ಕೆ ಜನರೊಡನೆ ಸಂಬಂಧನೇ ಕಡ್ದುಕೋಬಿಡಿ ಅಂತ ಅಲ್ಲ, ಈಗ ತಂತ್ರಜ್ಞಾನದ ಲಾಭ ತಗೋಬಹುದು. ಸ್ನೇಹಿತರದೊಡೆ, ಸ್ನೇಹಿತರ ಜೊತೆ, ಸಂಬಂಧಿಕರ ಜೊತೆ, ನೆರೆಹೊರೆಯವರ ಜೊತೆ ಸುಖ ದುಃಖ ಅಂತೂ ಹಂಚಿಕೋಬಹುದು. ವಿಡಿಯೋ ಕಾಲ್ಸ್ ಮಾಡಬಹುದು, ನಾರ್ಮಲ್ ಕಾಲ್ಸ್ ಮಾಡಬಹುದು. ಮತ್ತು ಕೆಲಸದ್ದು ಪಟ್ಟಿ ತಯಾರಿಸ್ಕೊಳ್ಳಿ, ಪುಸ್ತಕ ಓದಬಹುದು, ಸಿನಿಮಾ ನೋಡಬಹುದು, ಮಕ್ಕಳ ಜೊತೆ ಕೂತ್ಕೊಂಡು ಆಟ ಆಡಬಹುದು, ಕೇರಮ್ ಬೋರ್ಡ್ ಇರ್ಬೋದು, ಚೆಸ್ ಇರಬಹುದು, ಇದೆಲ್ಲ ಮಾಡಬಹುದು. ಏನು ಮಾಡಿದ್ರೂ ಒಂದು ಬ್ಯಾಲೆನ್ಸ್ಡಾಗಿ ಮಾಡಿ, ಯಾವುದನ್ನು ಅತಿವೃಷ್ಟಿ ಅನಾವೃಷ್ಟಿ ಮಾಡ್ಕೋಬಾರ್ದು. ಮತ್ತು ಇನ್ನೊಂದು ಏನು ಹೇಳ್ತೀನಿ ಅಂದರೆ, ಹೇಗೆ ಒತ್ತಡವನ್ನು ನಿರ್ವಹಿಸೋದು, ಇಷ್ಟೊಂದು ಟೆನ್ಷನ್ ಇದೆ ಅಲ್ಲ, ಹಿತಮಿತವಾದ ಆಹಾರ ಮತ್ತು ನಿಸರ್ಗದೊಂದಿಗೆ ಸಂಪರ್ಕ. ಹಾಗಂದರೆ ಆಚೆ ಹೋಗ್ಬಿಡೋದಲ್ಲ, ಗಾಳಿ ಬೆಳಕು ಸಿಗೋಂತೆ ಒಂದಿಷ್ಟು ಓಡಾಟ ನಮ್ಮ ಅಂಗಳದಲ್ಲೇ, ನಮ್ಮ ಟೆರೆಸಲ್ಲೇ, ನಮ್ಮ ಮನೆಯಲ್ಲೇ, ನಮ್ಮ ಬಾಲ್ಕನಿನಲ್ಲಿ ಮಾಡಬಹುದು. ಮತ್ತು ನಿಯಮಿತವಾದ ಒಂದು ವ್ಯಾಯಾಮ, ಎಷ್ಟು ಬೇಕಾದಷ್ಟು ಒಂದು ನೀರು, ನಿದ್ರೆ, 6-8 hours ನಿದ್ದೆ ಮಾಡೋದು, ಹೀಗೆ ದೈಹಿಕ ಆರೋಗ್ಯದ ಜೊತೆಗೆ ಮಾನಸಿಕ ಆರೋಗ್ಯವನ್ನು ಪುಷ್ಟೀಕರಿಸೋದು. ಮತ್ತು ಸಕಾರಾತ್ಮಕ ಆಲೋಚನೆಗಳು, ಸೊ ನಾನು ಹೇಳ್ದಂಗೆ ಯೋಗ, ಧ್ಯಾನ, ಮೌನ, ಪ್ರಾರ್ಥನೆ, ಬುಕ್ಸ್ ಓದೋದು, ಮ್ಯೂಸಿಕ್ ಕೇಳೋದು, ಮಕ್ಕಳ ಜೊತೆ ಸಮಯ ಕಳೆಯೋದು, ಹಿರಿಯರ ಜೊತೆ ಸಮಯ ಕಳೆಯೋದು, ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದು, ಸೊ ಇವೆಲ್ಲವೂ ಕೂಡ ಒತ್ತಡ ನಿರ್ವಹಣೆಗೆ ಸಹಾಯ ಮಾಡುತ್ತೆ. ಮತ್ತು ಏನಂದರೆ, ಇನ್ನೂ ಕೆಲವು ಟಿಪ್ಸ್ ಕೊಡಬೇಕು ಅಂದರೆ, ಏನು ಮಾಹಿತಿ ಬರುತ್ತೆ ಅದನ್ನು ಅಕ್ನಾಲೆಜ್ ಮಾಡ್ಕೊಳ್ಳಿ, ದಿನ ಒಂದಷ್ಟು ಮಾಹಿತಿ ಮಾತ್ರ ತಗೊಳ್ಳಿ ಒಳಗಡೆ. ಆಮೇಲೆ ಬಂದ ಮಾಹಿತಿ ಎಲ್ಲದಕ್ಕೂ ರಿಯಾಕ್ಟ್ ಮಾಡಬೇಡಿ. ಯಾವುದೋ ಒಂದು ಹೊಸ ಒಂದು ಮಾಹಿತಿ ಬರುತ್ತೆ, ಅದಕ್ಕೆ ಫುಲ್ಲು ಟೆನ್ಷನ್ ಮಾಡ್ಕೊಂಬಿಡೋದು, ಆ ರೀತಿ ಮಾಡೋ ಅವಶ್ಯಕತೆ ಇಲ್ಲ. ಸೊ ಸುಮ್ಮನೆ ಮನಸ್ಸಿನಲ್ಲಿ ಮುಂದಾಗೋ ಅನಾಹತಗಳಿವೆ, ಓಕೆ ಈಗ ಕೊರೋನಾ ಇಷ್ಟು ದಿನ ಬಂದುಬಿಟ್ಟಿದೆ, ಲಾಕ್ಡೌನ್ 14 ದಿನ ಆಗಿದೆ, ಇನ್ನೂ 14 ದಿನ ಮುಂದುವರಿತು, ಈ ಥರ ನಮ್ಮ ಮನಸ್ಸು ಹುಚ್ಚು ಕುದುರೆ ಥರ ಓಡ್ತಾನೆ ಇರುತ್ತೆ. ನಿಮ್ಮ ಅಧಿಕವಾದ ಯೋಚನೆಗಳು ಏನೇನು ಬರುತ್ತೆ ಎಲ್ಲವನ್ನೂ ನಂಬಬೇಕಾಗಿಲ್ಲ. ಆ್ಯಂಡ್ ಬಂದಿದ್ದು ತಲೆಯಲ್ಲಿ ಬಂದಿದ್ದ ಯೋಚನೆ ಎಲ್ಲ ಸತ್ಯ ಆಗೋ ಸಾಧ್ಯತೆಗಳು ಕಡಿಮೆ. ಸೊ ಹಾಗಾಗಿ ಕೆಲವು ಸರಿ ನಮ್ಮನ್ನು ಮೀರಿ ಯೋಚನೆಗಳು ಬರ್ತಾಯಿರುತ್ತೆ, ಹಿಂಗಾಗ್ಬೋದಾ, ಹಾಗಾಗ್ಬೋದಾ, ಏನಾಗ್ಬೋದು. ಸೊ ಅದನ್ನು ಯು ಲೀವ್ ದೋಸ್ ಥಾಟ್ಸ್, ಅದ್ರ ಪಾಡಿಗೆ ಅದನ್ನು ಬಿಡಿ, ಎಲ್ಲವನ್ನೂ ಮನಸ್ಸಿಗೆ ತಗೊಂಡು ಪ್ರತಿಕ್ರಿಯಿಸಬೇಡಿ. ಸೊ ಇನ್ನೊಂದೇನು ಹೇಳ್ತೀನಿ ಅಂದರೆ, ವಾಸ್ತವವನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ. ಇವತ್ತೇನಪ್ಪ ಎದ್ದಿದ್ದೀವಿ, ಆರಾಮಾಗಿರೋಣ, ಏನು ಹೊಸ ಅಡುಗೆ ಮಾಡ್ಬೋದು, ಏನು ವ್ಯಾಯಾಮ ಮಾಡ್ಬೋದು, ಹೇಗೆ ಖುಷಿಯಾಗಿ ಕಾಲ ಕಳಿಬೋದು, ಯಾರಿಗೆ ಫೋನ್ ಮಾಡಬಹುದು, ಇವೆಲ್ಲ ನಮ್ಮ ಲಾಕ್ಡೌನಲ್ಲಿ ನಮ್ಮ ಚೌಕಟ್ಟಿನಲ್ಲಿ ಏನೇನು ಸೃಜನಾತ್ಮಕವಾಗಿ ಮಾಡಬಹುದು ಅದನ್ನೆಲ್ಲ ಮಾಡೋದು. ನಾಳೆ ಚಿಂತನೆ ನಾಳೆಗೆ ಬಿಟ್ಟರೆ ಒಳ್ಳೆಯದು, ಮನಸ್ಸಿಗೆ ನೆಮ್ಮದಿ ಇರುತ್ತೆ. ಆಮೇಲೆ ಈ ಸ್ಟ್ರೆಸ್ಸು ಸೊ ನೋಡಬಹುದು ನೀವು. ಸೊ ಒತ್ತಡವನ್ನು ಈಗ ಸುಮಾರು ಜನಕ್ಕೆ ಲಾಕ್ಡೌನಲ್ಲಿ ಮನೆ ಇರೋದರಿಂದ, ಯಾರೋ ಒಂದು ಬಹಳ ಹಾಸ್ಯಾಸ್ಪದವಾಗಿ ಹೇಳಿದರು, ನನಗೆ ಮನೇಲಿ ಕೂತ್ಕೊಂಡು ಬೋರ್ ಆಗಿದೆ, ಫಾರ್ ಪರ್ಸ್ನಲ್ ರೀಸನ್ಸ್ ಒಂದೆರಡು ದಿನ ಕೆಲಸ ಕೊಡಿ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಬ್ರೈನೂ ಒಂದು ಪ್ರೆಷರ್ ಕುಕ್ಕರ್ ಥರ, ಯಾವುದೇ ಒತ್ತಡವನ್ನು ನೀವು ಮಾತ್ರ ಇಟ್ಕೊಂಡು ತುಂಬ ಚಿಂತೆ ಮಾಡ್ತಾ ಇದ್ರೆ ಅದು ಪ್ರೆಷರ್ ಕುಕ್ಕರ್ ಥರ ಬರ್ಸ್ಟ್ ಆಗಿಬಿಡುತ್ತೆ. ಸೊ ನಮಗೆ ಬಂದು ಇವಾಗ ಏನು ಮಾಡ್ತೀವಿ, ಗಾಳಿ ಇಲ್ಲ ಒಂದು ರೂಮಲ್ಲಿ ಅಂದರೆ ವೆಂಟಿಲೇಷನ್ಗೋಸ್ಕರ ಫ್ಯಾನ್ ಹಾಕ್ತೀವಿ, ಕಿಟಕಿ ತೆಗಿತೀವಿ. ನಮಗೆ ಇರೋ ಕಿಟಕಿ ಅಂದರೆ ನಮ್ಮ ಬಾಯಿ. ಸೊ ಯಾವುದೇ ಒಂದು ನಿಮಗೆ ಒತ್ತಡವಾದಾಗ, ಹಿಂಸೆ ಆದಾಗ, ತೊಂದರೆ ಆದಾಗ, ಅತಿಯಾದ ಆತಂಕ ಆದಾಗ, ನಿಮಗೆ ಗೊತ್ತಿರೋ ಸ್ನೇಹಿತರ ಹತ್ರ, ಮನೆಯವರ ಹತ್ರ, ವೈದ್ಯರ ಹತ್ರ ನಿಮ್ಮ ಕಷ್ಟಗಳನ್ನ ಹೇಳ್ಕೊಳ್ಳಿ. ಆಗ ನಿಮ್ಮ ಪ್ರೆಷರ್ ಬಂದು ಕಡಿಮೆ ಆಗುತ್ತೆ, ನಿಮಗೆ ಸಮಾಧಾನ ಕೂಡ ಸಿಗತ್ತೆ. ಸೊ ಇದು ನನ್ನ ಸಲಹೆ. ಮತ್ತು ನನಗೆ ಇನ್ನೊಂದು ಬಹಳ ಮುಖ್ಯವಾದದ್ದೇನೆಂದರೆ, ಈಗ ಹೆಲ್ತ್ ಕೇರ್ ವರ್ಕರ್ಸು, ಡಾಕ್ಟರ್ಸು, ನರ್ಸಸ್ಸು ಮತ್ತು ಆಸ್ಪತ್ರೆಯ ಎಲ್ಲ ರೀತಿ ಸಿಬ್ಬಂದಿಗಳು, ಅವರಿಗೂ ಕೂಡ ಬಂದು ಸಾಕಷ್ಟು ಆತಂಕಗಳಿರುತ್ತೆ ಮತ್ತು ಟೆನ್ಷನ್ಸ್ ಇರುತ್ತೆ. ನಾನಿವಾಗ ಇಲ್ಲಿ ಬಂದು ಕೆಲಸ ಮಾಡ್ತಿದ್ದೀನಿ, ನಾನು ಮನೆಗೆ ಹೋದರೆ ನನ್ನ ಮಕ್ಕಳಿಗೆ, ನನ್ನ ಏನೋ ಗಂಡಂಗಿರ್ಬೋದು, ಹೆಂಡತಿಗಿರ್ಬಹುದು, ಇದನ್ನು ನಾನೇನಾದರೂ ರೋಗವನ್ನು ಹರಡ್ಬಿಡ್ತೀನಾ, ಇನ್ನೇನಾದ್ರೂ ತೊಂದರೆ ಆಗುತ್ತಾ, ಈ ರೀತಿಯಾದ ಹಲವಾರು ಆತಂಕಗಳಿರುತ್ತೆ. ಸುಮಾರು ವೈದ್ಯರು ನಾನು ಮಾತಾಡ್ತಿದ್ದೆ, ನಮ್ಮ ಮನೆಯವ್ರನ್ನೆಲ್ಲ ಬೇರೆ ಊರಿಗೆ ಕಳಿಸ್ಬಿಟ್ಟಿದ್ದೀವಿ, ಬೇರೆ ಜಾಗದಲ್ಲಿದ್ದಾರೆ ಅವರು, ನಾನು ನೋಡಿನೇ 4 ವಾರ ಆಯಿತು. ಸೊ ದಯಮಾಡಿ ಹೆಲ್ತ್ ಕೇರ್ ವರ್ಕರ್ಸು, ಡಾಕ್ಟರ್ಸ್ ಇರಬಹುದು, ನರ್ಸಸ್ ಇರಬಹುದು, ಫಾರ್ಮಸಿಸ್ಟ್ ಇರಬಹುದು, ಯಾರೇ ಆಸ್ಪತ್ರೆಯಲ್ಲಿ ಕೋವಿಡ್ ಸಂಬಂಧವಾಗಿ ವರ್ಕ್ ಮಾಡ್ತಾ ಇರಬಹುದು, ಪ್ರತಿಯೊಬ್ಬರೂ ನಿಮ್ಮ ಕಷ್ಟಗಳನ್ನೂ ಕೂಡ ನಿಮಗೆ ಗೊತ್ತಿರೋರ ಜೊತೆ ಹಂಚ್ಕೋಬೇಕು. ಮತ್ತು ವಿಪರೀತ ಏನಾದರೂ ತೊಂದರೆಗಳಾಯಿತು, ನಿದ್ದೆ ಊಟದಲ್ಲಿ ಏರ್ಪೇರಾಯಿತು, ಮತ್ತು ಬಹಳಷ್ಟು ಬೇಜಾರಾಯಿತು, ಆತಂಕ ಆಯಿತು ಅಂದರೆ ನಿಮ್ಮ ಸಹೋದ್ಯೋಗಿಗಳಾದ ಮನೋವೈದ್ಯರನ್ನು ಕಾಣೋದ್ರಲ್ಲಿ, ಮಾತಾಡೋದ್ರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ. ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋದು ನಿಮ್ಮ ಜವಾಬ್ದಾರಿಯಾಗಿದೆ. ದಯಮಾಡಿ ನೀವು ಕೂಡ ಏನಾದರೂ ಸಮಸ್ಯೆ ಇದ್ದರೆ ಸಂಪರ್ಕಿಸಿ ಅನ್ನೋದು ನನ್ನ ಕಿವಿಮಾತು. ಸೊ ಕಡೆಯದಾಗಿ ಹೇಳಬೇಕು ಅಂದರೆ, ಒಂದು ಮಾನಸಿಕ ಪ್ರಥಮ ಚಿಕಿತ್ಸೆ ಯಾರು ಬೇಕಾದರೂ ಮಾಡ್ಬೋದು,
ಮೆಂಟಲ್ ಹೆಲ್ತ್ ಫಸ್ಟ್ ಏಡ್ ಅಂತ ಹೇಳ್ತೀವಿ. ಸೊ ಯಾರೇ ಕಷ್ಟದಲ್ಲಿದ್ದರೂ ಕೂಡ ಅವ್ರಿಗೇನು ಕಷ್ಟ ಸ್ವಲ್ಪ ಕೇಳಿಸ್ಕೊಳ್ಳಿ, ಆ ಕನ್ಸರ್ನ್ಡ್ ಅಥಾರಿಟೀಸ್ಗೆ ಬಂದು ಆ ಕಷ್ಟವನ್ನು ಹೇಗೆ ಪರಿಹರಿಸೋದು, ಅವ್ರಿಗೊಂದು ಸಲಹೆಗಳನ್ನ ಕೊಡೋದು, ಜನರನ್ನು ಸಾಂತ್ವನಗೊಳಿಸೋದು, ಮತ್ತು ಅವ್ರಿಗೆ ಬೇಕಾದ ಮಾಹಿತಿಗಳನ್ನ ಕೊಡೋದು, ಬೇಸಿಕ್ ನೀಡ್ಸು, ಉದಾಹರಣೆಗೆ ಆಹಾರ ನೀರು ಇದೆಲ್ಲರ ಬಗ್ಗೆ ಎಲ್ಲಿ ಸಿಗತ್ತೆ ಅದ್ರ ಬಗ್ಗೆ ಮಾಹಿತಿ ಕೊಡೋದು. ಉದಾಹರಣೆಗೆ ಮೈಗ್ರೆಂಟ್ಸ್ ಇರ್ತಾರೆ, ಬೇರೆ ಬೇರೆ ಕಡೆಯಿಂದ ಬಂದಿರ್ತಾರೆ, ಊಟವೇ ಇಲ್ಲದೆ ಒದ್ದಾಡ್ತಿರ್ತಾರೆ. ಈಗ ಎಲ್ಲರೂ ಸುಮಾರು ಕಡೆ ಉಚಿತ ಗ್ರಾಸರೀಸ್ ಕೊಡೋದಿರ್ಬೋದು, ಫುಡ್ ಇರೋದು, ಅದ್ರ ಬಗ್ಗೆ ಮಾಹಿತಿ ಕಲೆ ಹಾಕಿ ಅವ್ರಿಗೆ ಸಹಾಯ ಮಾಡೋದು, ಅವ್ರಿಗೆ ಒಂದು ಕಷ್ಟ ಸುಖ ಕೇಳೋದು, ಮತ್ತು ಮಾಹಿತಿ ಸೇವೆಗಳು ಎಲ್ಲೆಲ್ಲಿ ಸಿಗುತ್ತೆ, ಆರೋಗ್ಯ ಸೇವೆ ಎಲ್ಲಿ ಸಿಗುತ್ತೆ, ಇವೆಲ್ಲವನ್ನು ಅವರಿಗೆ ಒಂದು ಮಾಹಿತಿ ಕೊಟ್ಟರೆ ಅದರಲ್ಲೇ ಎಷ್ಟೋ ಬಂದು ಅವರಿಗೆ ಟೆನ್ಷನ್ ಕಡಿಮೆ ಆಗುತ್ತೆ. ಮತ್ತು ಕೋವಿಡ್ ಐಸೋಲೇಷನ್ನು, ಕ್ವಾರಂಟೈನು ಮತ್ತು ಪಾಸಿಟಿವ್ ಇರೋರಿಗೆ ನನ್ನ ಕಿವಿ ಮಾತೇನು ಅಂದರೆ, ನಾವೀಗಾಗಲೇ ಕರ್ನಾಟಕ ಸರ್ಕಾರದಿಂದ ಎಲ್ಲರಿಗೂ ಟೆಲಿಫೋನಿಕ್ ಕೌನ್ಸಿಲಿಂಗ್ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ನಿಮ್ಗೆ ಯಾವುದೇ ಸಮಸ್ಯೆ ಇದ್ದರೂ ಕೂಡ 104ಕ್ಕೆ ಕಾಲ್ ಮಾಡಬಹುದು, ಅಥವಾ ಯಾವುದೇ ಮನೋವೈದ್ಯರ ಜೊತೆ ಮಾತಾಡಿ ನಿಮ್ಮ ಕಷ್ಟ ಸುಖಗಳನ್ನ ಹೇಳ್ಕೋಬಹುದು. ಮತ್ತು ನಿಮಗೆ ಬರೋ ಟ್ರೀಟಿಂಗ್ ಡಾಕ್ಟರ್ಸ್ ಯಾರಿರ್ತಾರೆ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದರೆ ಅವರಿಗೆ ಕೂಡ ನೀವು ನಿಮ್ಮ ಕಷ್ಟಗಳನ್ನ ಹೇಳ್ಕೋಬಹುದು. ಸೊ ಹೀಗಾಗಿ ಒಟ್ಟಾರೆ ಈ ಸಮುದಾಯದವರಿಗೆ ಹೇಳಬೇಕು ಅಂದರೆ, ಎಲ್ಲೆಲ್ಲಿ ಮಾನಸಿಕ ಕಾಯಿಲೆ ಚಿಕಿತ್ಸೆ ದೊರೆಯುತ್ತೆ ಅಂದರೆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ಹೋಗ್ಬೋದು, ಜಿಲ್ಲಾ ಸರ್ಕಾರಿ ಆಸ್ಪತ್ರೆಗಳು ಮನೋವೈದ್ಯಕೀಯ ವಿಭಾಗಕ್ಕೆ ಹೋಗ್ಬೋದು, ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮ ಕೇಂದ್ರಗಳಿಗೂ ಹೋಗ್ಬೋದು, ಮತ್ತು ಯಾವುದೇ ಮಾನಸಿಕ ಆಸ್ಪತ್ರೆಗಳಿಗೆ ಮೆಡಿಕಲ್ ಕಾಲೇಜಸ್ಗೆ ಹೋಗ್ಬೋದು, ಮತ್ತು ಸಹಾಯವಾಣಿ 104ನ್ನು ಕೂಡ ಸಂಪರ್ಕ ಮಾಡಬಹುದು. ಸೊ ಇದರೆಲ್ಲರ ಜೊತೆಗೆ ಎಲ್ಲರೂ ಒಟ್ಟುಗೂಡಿ ಈ ಕೊರೋನಾನ ಫೈಟ್ ಮಾಡೋಣ, ದೈಹಿಕ ಆರೋಗ್ಯದ ಜೊತೆಗೆ ಮಾನಸಿಕ ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳೋಣ ಅಂತ ಹೇಳಿಬಿಟ್ಟು ನನ್ನ ಕಿವಿ ಮಾತನ್ನು ಹೇಳಿ ನಾನು ಈ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.